शंकर नाटी कोली ढाबा यूट्यूब चैनल प्रिय वीक्षक मत सुस्वागत नानु निम्म प्रीतिया शंकर नाटी कोली शंकर नम चैनल नोड़ता कूडले सब्सक्राइब अंत केळ्ता इदीनि नमगे तुंबा हळे कस्टमर शिवण्णवरु नम्म फ्रेंड अंद्रु तप्पेनिल्ल नम्म रामनगर तालूक बिडदी होबळि जनता सैट इंद नमगे तुंबा फोन माड्ता इद्दारे ई वारदिंद अंत तुंबा फोन माड्िद्दारे नम्म नाटी कोळि साकाणिके माडबेकु स्वल्प नम्म तोटक्के बंदि स्वल्प ಹೇಳ್ಕೊಡಿ ಹೇಗ್ ಮಾಡಬೇಕು ಸಡ್ಡೆ ಹೇಗ್ ಮಾಡಬೇಕು ಯಾವ ರೀತಿ ಬಲೆ ಹಾಕಬೇಕು ಯಾವ ರೀತಿ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಮತ್ತೆ ನನಗೆ ಕೋಳಿನೂ ಬೇಕು ಹಾಗಾಗಿ ನಮ್ಮ ತೋಟಕ್ಕೆ ಒಂದ್ಸಾರಿ ವಿಸಿಟ್ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ರು ಒಂದು ವಾರದಿಂದ ಜಾಸ್ತಿ ಫೋನ್ ಮಾಡಿರೋದ್ರಿಂದ ಅವರು ಒರಿಜಿನಲ್ ನಾಟಿ ಕೋಳಿ ಸಾಕಕ್ಕೆ ತುಂಬಾ ಆಸಕ್ತಿ ಇದೆ ಅಂತ ತಿಳ್ಕೊಂಡು ಈ ದಿನ ಅವರ ತೋಟಕ್ಕೆ ಹೋಗ್ತಾ ಇದೀನಿ ಅವರ ತೋಟ ಹೇಗಿದೆ ಅಂತ ಎಲ್ಲ ನೋಡ್ಕೊಬರೋಣ ಅದಕ್ಕೂ ಮುಂಚೆ ನಾನು ಇಲ್ಲೊಂದು ಸುಂದರವಾದ ಮಾವಿನ ತೋಟಕ್ಕೆ ಬಂದಿದ್ದೀನಿ ಯಾವ್ಯಾವ ಕಾಲದಲ್ಲಿ ಏನೇನ್ ಬರುತ್ತೆ ಗಿಡಗಳೆಲ್ಲ ಇದೆ ಅದೊಂದು ಪ್ರಕೃತಿ ನಿಯಮ ಈ ಪ್ರಕೃತಿ ನಿಯಮ ಚೇಂಜ್ ಮಾಡಕ್ಕೆ ಯಾರಿಂದನು ಸಾಧ್ಯ ಇಲ್ಲ ಈ ಮಾವಿನ ಗಿಡದಲ್ಲಿ ಹೂವುಗಳು ಬಂದಿದೆ ಆ ಹೂವ ನೋಡಕ್ಕೆ ಅಂದ ಕಾಯಿ ಟೈಮಲ್ಲಿ ಕಾಯಿ ನೋಡಕ್ಕೆ ಸುಂದರವಾಗಿರ್ತದೆ ಅದು ನೋಡಿದ್ರೆ ಬಾಯಿನೀರು ಬರುತ್ತೆ ಹಾಗಾಗಿ ಮಾವಿನ ಗಿಡದಲ್ಲಿ ಹೂವ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ಈ ರೀತಿ ಹುಲ್ಲುನ ಮೆದೆಗಳು ನೋಡಕ್ಕೆ ತುಂಬಾ ಆನಂದ ಆಗ್ತದೆ ಮನಸಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಶಿವಣ್ಣರೇ ನೀವು ನಾಟಿ ಕುಳಿನ ಎಷ್ಟು ಸಾಕಾಣಿಕೆ ಮಾಡಬೇಕು ಅನ್ಕೊಂಡಿದ್ದೀರಾ ಒಂದು ಅಂದಾಜ್ ಮೇಲೆ ಒಂದು 500 ಸಾಕಣ ಅಂತ ತೀರ್ಮಾನ ಮಾಡಿದೀವಿ ಸರ್ 500 ಸಾಕಬೇಕು ಅಂತ ನೀವು ಸ್ಟಾರ್ಟಿಂಗ್ ಅನ್ಕೊಳ್ಳೋದಕ್ಕಿಂತ नान ऐन इष्टपड़ती तुम्बा नानु तुम्बा कड़े होगी तुम्बा जन नत्र रईत साकी जगह होगी कोड़े कोड़ी नन गए नन मनसु बंद नान हेतनी सर 500 साको आवश्यकते वेक्रे जगह अम्मे इनूरवत मुन्ूर साक्रे उत्म या फ्री रेंजल अवे ऊट सिगो नहीं सीमे हुल हाक उत्को उल्ता सीमे हुल हाक्रे कोड़ी अनुकूल हूँ उपटे गरके ते ಮೇವು ಕಮ್ಮಿ ಹಾಕಬೇಕು ಪರಿಸ್ಥಿತಿ ಬರ್ತದೆ ತುಂಬಾ ಒಳ್ಳೆಯ ಲಾಭ ಸಿಗುತ್ತೆ ನಿಮಗೆ ಅವಾಗ ಯಾವುದೇ ಕಾರಣಕ್ಕೂ ಒಂದೇ ಸಾರಿ ನೀವು 500 ಸಾಕಕ್ಕೆ ಆಗಲ್ಲ ನೀವು ಒಂದು 20 ಕೋಳಿ ತಗೊಂಡು ಅದರಲ್ಲಿ ಮೊಟ್ಟೆ ಇಕ್ಕಿಸಿಕೊಂಡು ನೀವೇ ಮರಿ ಮಾಡ್ಕೊಂಡ್ರೆ ಒಂದು 6 ತಿಂಗಳ ಅಷ್ಟೊತ್ತರಲ್ಲಿ ನಿಮ್ಮತ್ರ ಒಂದು ಪಿಳ್ಳೆಗಳು 200 ಪಿಳ್ಳೆ ಆಗಿಬಿಡುತ್ತೆ ನಿಮ್ಮತ್ರ ಸರಿ ಸಮಯ ಹಾಗೆ ಮಾಡಣ ಶಂಕರಪ್ಪರೆ ನಿಮಗೆ ಸಮಸ್ಯೆ ಏನೀಗ ನಾಟಿ ಕೋಳಿ ತರ ಈಗ ಏನು ಸಮಸ್ಯೆ ಅಂದ್ರೆ ನಾವು ಇದನ್ನ ಯಾವ ರೀತಿ ಏನರ ಕಾಯಿಲೆ ರೋಗ ಈಗ ಬಂದ್ರೆ ಅದನ್ನ ಯಾವ ರೀತಿ ಸರಿಪಡಿಸಬೇಕು ಅಂತ ಹೇಳಿ ನಾವು ನಿಮ್ಮತ್ರ ಹಿತವಚನ ತಗೊಳ್ಳೋಣ ಅಂತ ನಿಮ್ಮನ್ನ ಕರೆದಿದ್ದೀವಿ ಸ್ವಾಮಿ ನಾಟಿ ಕೋಳಿಗೆ ರೋಗ ಬರ್ತದೆ ಅನ್ನೋದು ಸುಳ್ಳು ಮನ್ಸೂನ್ಗೆ ಹೆಂಗೆ ಕಾಯಿಲೆ ಬರ್ತದೋ ಹಾಗೂ ಒಂದೊಂದು ಸಾರಿ ಬರಬಹುದು ನಾವು ಮನ್ಸೂನ್ ಕಾಯಿಲೆ ಬಂದ ತಕ್ಷಣ ಇಮಿಡಿಯೇಟ್ಲಿ ಏನು ಮಾಡ್ತೀವಿ ಹಾಸ್ಪಿಟಲ್ಗೆ ಹೋಗ್ತೀವಿ ಅದೇ ತರ ನಾಟಿ ಕೋಳಿ ಸೆಂಟೆನ್ಸ್ ಗೊತ್ತಾಯ್ತದೆ ಏನು ಬಂದಿದೆ ಏನು ಪ್ರಾಬ್ಲಮ್ ಅಂತ ಗೊತ್ತಾದ ತಕ್ಷಣ ವೆಟರಿನರಿ ಡಾಕ್ಟರ್ ಮೆಡಿಕಲ್ ಇರುತ್ತೆ ಅಲ್ಲೋಗಿ ಪರಿಹಾರ ಕೇಳಿದ್ರೆ ಖಂಡಿತ ಬರ್ತದೆ ಬಟ್ ಇಂಗ್ಲಿಷ್ ಮೆಡಿಸಿನ್ ಇನ್ನೂ ಕಂಡುಹಿಡಿದಿಲ್ಲ ನಾಟಿ ಕೋಳಿಗೆ ಅಂದ್ರೆ ನಮ್ಮ ಮರಿ ಹಾಕಿದ ತಕ್ಷಣ ಒಂದು ನಮ್ಮ ಮನೆ ಮದ್ದು ಅಂತ ಬರ್ತದೆ ನಿಮಗೆ ಹೇಳಿ ಕೊಡ್ತೀನಿ ನಮ್ಮ ಮೇಲೆ ಅದನ್ನ ಮರಿಗಳು ಕುಡಿಸಿದ್ರೆ ಯಾವುದೇ ಕಾರಣಕ್ಕೂ ಮರಿಗಳು ಸಾಯಲ್ಲ ಮತ್ತೆ ಸೇಲ್ಸ್ ಬಗ್ಗೆ ಏನು ಅನ್ಕೊಂಡಿದ್ದೀರಾ ನೀವು ಸೇಲ್ಸ್ ಶಂಕರಪ್ಪರೆ ನಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಸಾಕಿದ ಮೇಲೆ ಅದರ ತಗದ ಮೇಲೆ ಹೆಂಗೆ ಏನು ಅಂತ ಅದರ ಮೇಲೆ ಡಿಸೈಡ್ ಮಾಡೋಣ ನೀವು ಒರಿಜಿನಲ್ ರೀತಿಲಿ ತಾಯಿ ಕುಳಿಲೇ ಮೊಟ್ಟೆ ಇಕ್ಕಿಸಿ ಮರಿ ಮಾಡಿಸಿ ಸಾಕಾಣಿಕೆ ಮಾಡಿದ್ರೆ ಜನ ಉಡಿಕೋ ಬಂದಿ ನಿಮ್ಮತ್ರ ತಗೊಂಡು ಹೋಗ್ತಾರೆ ಇದು ಭರವಸೆ ನಾನು 100% ಕೊಡ್ತೀನಿ ಸರಿ ಶಂಕರ ಜಾಸ್ತಿ ಕೋಳಿ ಸಾಕಾಣಿಕೆ ಮಾಡಿ ಮಾರಾಟ ಆಗಿಲ್ಲ ಅಂದ್ರೆ ಎನಿ ಟೈಮ್ ಶಂಕರ್ ನಾಟಿ ಕೋಳಿ ಡಬ್ಬಾ ನಾನು ಯಾವಾಗಲೂ ಇರ್ತೀನಿ ತಗೊಂಡು ಹೋಗ್ತೀನಿ ಈ ಭರವಸೆ ನಂತು ಖಂಡಿತ ನಿಮಗೆ ಕೊಡ್ತಾ ಇದೀನಿ ಸರಿ ಸ್ವಾಮಿ ಥ್ಯಾಂಕ್ಸ್ ಸ್ವಾಮಿ ಕೋಳಿ ಸಾಕಬೇಕು ಅನ್ಕೊಂಡಿದ್ರಲ್ಲ ಇಲ್ಲಿ ಕೀರಾ ನಾಯಿ ಪ್ರಾಬ್ಲಮ್ ಜಾಸ್ತಿ ಇದೆಯಾ ನಾಯಿಗಳು ಇಲ್ಲ ಕೀರಾ ಏನೋ ಬಂದ್ರೆ ಬರಬಹುದು ಒಂದ ಸ್ವಲ್ಪ ಅದೊಂದು ನಾಯಿ ಏನು ಯಾವುದೇ ತರದ ನಾಯಿಗಳು ಇಲ್ಲ ಇಲ್ಲಿ ನೀವು ಸ್ಟಾರ್ಟಿಂಗ್ ಕಮ್ಮಿ ಪ್ರಮಾಣದಲ್ಲಿ ನಾಟಿ ಕೋಳಿ ಸಾಕ್ತಾ ಇರೋದ್ರಿಂದ ನೋಡ್ಕೊಳ್ಳಿ ಅಕಸ್ಮಾತ್ ಕೀರಾ ಸಮಸ್ಯೆ ಆಯ್ತು ಅಂದ್ರೆ ನೀವು ಸುತ್ತ ನಿಮ್ಮ ಜಾಗಕ್ಕೆ ಏನಿದ್ದೋ ಚಿಕನ್ ಮೆಸ್ ಹಾಕಬೇಕಾಗುತ್ತೆ ಸರಿ ಬೆಂಗಳೂರು ಜೆಸಿ ರೋಡ್ ಹೋದ್ರೆ ಚಿಕನ್ ಮೆಸ್ ಸಿಗುತ್ತೆ ಚಿಕನ್ ಮೆಸ್ ಹಾಕಬೇಕಾಗುತ್ತೆ ಸರಿ ಸರಿ ಅದನ್ನ ಪ್ರಾಬ್ಲಮ್ ಏನನ ಇದ್ರೆ ಮರಿಗಳನ್ನ ಎತ್ತುಕೊಂಡು ಹೋಗ್ಬಿಡುತ್ತೆ ಆ ಪ್ರಾಬ್ಲಮ್ ಯಾಕೆಂದ್ರೆ ನಾಟಿ ಕೋಳಿ ಸಾಕೋದು ಮುಖ್ಯ ಅಲ್ಲ ಬೆಳವಣಿಗೆ ಮಾಡೋದು ಮುಖ್ಯ ಅಲ್ಲ ಅದನ್ನ ಕಾಪಾಡಿಕೊಳ್ಳೋದು ಮುಖ್ಯ ನಮ್ಮ ರೈತರುಗಳು ಹಾಗಾಗಿ ಆ ಅದ್ದುಗೆ ಪ್ರಾಬ್ಲಮ್ ಬಂದ್ರೆ ನಿಮ್ಮದು ಜಾಗ ಆ ಕಡೆಯಿಂದ ಈ ಕಡೆ ಮರ ತುಂಬಾ ಚೆನ್ನಾಗಿ ಹಾಕಿದಿರಾ ಬೆಂಗಳೂರಲ್ಲಿ ಜೆಸಿ ರೋಡಲ್ಲಿ ಮೀನಿನ ಬಲೆ ಸಿಗುತ್ತೆ ಅದು ತಂದು ಹಾಕೋಬಿಟ್ರೆ ಮ್ಯಾಲ್ಗಡೆಯಿಂದ ಹದ್ದು ಬರಲ್ಲ ಆರಾಮಾಗಿ ಸಾಕಬಹುದು ಮೇನ್ ಇಂಪಾರ್ಟೆಂಟ್ ನೀವು ನಾಯಿ ಕೀರಾ ಪ್ರಾಬ್ಲಮ್ ಇದ್ರೆ ಖಂಡಿತವಾಗ್ಲೂ ನೀವು ಚಿಕನ್ ಮೆಸ್ ಹಾಕೊಳ್ಳೇಬೇಕಾಯ್ತದೆ ನೀವು ಸ್ಟಾರ್ಟಿಂಗ್ ಏನು ಹಾಕಬೇಡಿ
ಕಮ್ಮಿ ಪ್ರಮಾಣದಲ್ಲಿ ಸಾಕೋದ್ರಿಂದ ನೋಡ್ಕೊಳ್ಳಿ. ಅಕಸ್ಮಾತ್ ನೀವು 100 ಕೋಳಿ ಆಯ್ತಾ, ಒಂದು ಜಸ್ಟ್ ಒಂದು 10 ಕುಂಟೆಗೆ ಪೆನ್ಷನ್ ಮಾಡ್ಕೊಳ್ಳಿ. ಜಾಸ್ತಿ ಆದಾಗ ಫುಲ್ ಜಾಗಕ್ಕೆಲ್ಲ ಪೆನ್ಷನ್ ಮಾಡ್ಕೊಳ್ಳಿ. ಸರಿ ಸರಿ ಶಂಕರಣ್ಣರೆ. ಎಷ್ಟು ಎಚ್ ಪಿ ಮೋಟರ್ ಇದು? 3 ಎಚ್ ಪಿ. 3 ಎಚ್ ಪಿ. ಕರೆಂಟ್ ಏನು ಸಮಸ್ಯೆ ಇಲ್ವಾ? ಏನಿಲ್ಲ ಸರ್, 24 ಅವರ್ಸ್ ಓಡ್ತಾ ಇದೆ. ನೆನ್ನೆ ಇಷ್ಟೊತ್ತಲ್ಲಿ ಆನ್ ಮಾಡಿರೋದು. ನೀರಂತೂ ಚೆನ್ನಾಗಿ ಸಿಕ್ಕಿದೆ ಸರ್ ನಮಗೆ, ನೀರು ಒಳ್ಳೆ ನೀರು ಕುಡಿಲಿಕ್ಕೆಲ್ಲ ಇದನ್ನೇ ಬಯಸ್ತೀವಿ ನಾವೇನೆ. ಟಿಬ್ಬು ಸುತ್ತ ಮರ ಹಾಕಿದ್ರಲ್ಲ, ಎಷ್ಟು ವರ್ಷ ಮರ ಇದು? 6 ವರ್ಷ ಆಗಿದೆ ಸಮೆ. 6 ವರ್ಷ? ಹಾಂ 6 ವರ್ಷ ಆಗಿದೆ. ಇದು ನೀಲಗಿರಿ? ನೀಲಗಿರಿ ಇಲ್ಲ, ನೀಲಗಿರಿ ಇಲ್ಲ, ನೀಲಗಿರಿ ತುರ್ಕ್ಬೇವು ಮತ್ತೆ ಅದ್ಯಾವ ಇನ್ನೊಂದು ಥರ ಜಾತಿ ಇದೆ ಅದು. ಆಡು ಬರಿ ಸಾಕಿದ್ದೀರಾ? ಹಾಂ ಆಡು ಇದೆ ಸೊಮ್ಮೆ, ಆಡು ಇದೆ ಶಂಕರಪ್ಪರೆ, ಆಡು ಅವು ಇದೆ, ಮೂರಿದೆ. ಎಲ್ಲ ಸುತ್ತಾಡ್ಕೊಂಡು ಮೇಯ್ಕೊಂಡು ಇಲ್ಲೇ ಆರಾಮಾಗಿ ಅವು ಇಲ್ಲೇ ಇರ್ತಾರೆ. ನಾಟಿ ಕೋಳಿ ಸಾಕಕ್ಕೆ ನಿಮ್ಮ ಜಾಗ ಅಂತೂ ಏಳು ಮಾಡಿದಷ್ಟಂತ ಜಾಗ ಇದು ನೋಡಿ. ಈ ಕಡೆ ಏನಂದರೆ ಮೈಸೂರು ಎರಡು ರೋಡ್ ಇರೋದ್ರಿಂದ ಜನಸಂಪರ್ಕ ಜಾಸ್ತಿ ಇದೆ. ಓ ಸೊ ಅದಕ್ಕೋಸ್ಕರ ಈ ಬಿಸ್ನೆಸ್ನ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಡಿ ಶಂಕರಣ್ಣರೆ. ಶಿವಣ್ಣರ ಈ ರೂಮ್ ತುಂಬ ಚೆನ್ನಾಗಿದೆ ಕೋಳಿ ಸಾಕಕ್ಕೆ. ಏನು ತುಂಬ ಓಡನ್ ಮಾಡ್ಕೊಂಡಿದ್ರ ಇದು? ಅದೇ ನಮ್ಮ ಗಾಡಿದು ಸ್ಕ್ರಾಪ್ ಇದೆ ಸರ್ ಅದು. ಆಡು ಇಲ್ಲೇ ಬಿಡ್ತೀರಾ? ಆಡು ಕೋಳಿ ಸಾಕಿದ ಮೇಲೆ ಇಲ್ಲಿ ಬಿಡೋಕ್ಕಾಗಲ್ಲ. ತೊಂದರೆ ಇಲ್ಲ. ಏನು ತೊಂದರೆ ಇಲ್ವಾ? ಸರಿ ಸರ್, ಇಲ್ಲೇ ಇರ್ತವೆ ಹಂಗಾರೆ, ಇಲ್ಲೇ ಇರ್ತವೆ. ಸರಿ ಸರ್, ಏನು ಸಮಸ್ಯೆ ಇಲ್ಲ. ಸರಿ ಸರ್, ಸರಿ ಸರ್. ಆಮೇಲೆ ಇಟ್ಕಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನು ಮಾಡ್ತೀರಾ ಅಂದರೆ, ಆ ಕಿಟಕಿ ಇದೆ, ಆ ಕಿಟಕಿಗಳಿಗೆ ಒಂದೊಂದು ಎರಡು ಕಡ್ಡಿಗಳು ಹಾಕ್ಬಿಡಿ. ನೆಗರು ಬಿಟ್ಟು ಮೇಲ್ಗಡೆ ಕುತ್ಕೋತಾರೆ ನಾಟಿಕೊಳ್ಳಿ, ಜಾಸ್ತಿ ಕೆಳಗಡೆ ಕುತ್ಕೊಳ್ಳೋದೆಲ್ಲ ಅಲ್ಲಿ ಮೇಲ್ಗಡೆ ಕುತ್ಕೋತಾರೆ. ಸರಿ ಸ್ವಾಮಿ, ಹಂಗೆ ಮಾಡ್ತೀನಿ. ಕಾವ್ಯ ಕೂರ್ಸೋಕ್ಕೋಸ್ಕರ ಒಂದು ಸ್ವಲ್ಪ ಡೋರ್ ಮಾಡಿಕೊಂಡು ಸಪ್ರೇಟಾಗಿ ಕಾವ್ಯ ಕೂರ್ಸಕ್ಕೆ ಮಾಡ್ಕೊಳ್ಳಿ. ಸರಿ ಸರ್, ಕೂರ್ಸೋದೆ ಸಪ್ರೇಟ್ ಮಾಡ್ಕೊಳ್ಳಿ. ಸರಿ ಸರಿ ಶಿವಣ್ಣವ್ರೆ. ಸಮಯ ಡ್ರೈವರ್ ಮನೆಗಳಲ್ಲಿ, ಹಾಗಾಗಿ ನೀವು ಇದು ಫಸ್ಟ್ನೇ ಮನೆ ಆಗಿರೋದ್ರಿಂದ ಇಲ್ಲಿ ಕೋಳಿ ಸಾಕೊಂಡು ಆ ಡ್ರೈವರ್ಗಳಿಗೆ ಹೋಗಿ ದಾರಿ ಬಿಟ್ಬಿಡ್ಬೇಕಾಗುತ್ತೆ. ಈ ಜಾಗ ಇದೆಯಲ್ಲ ಸಿಮೆಂಟ್ ಹಾಕಿರೋ ಪಕ್ಕ, ಇಲ್ಲಿಗೆ ಚಿಕನ್ ಮೆಸ್ ಹಾಕೋಬೇಕು. ರೋಡ್ ಮಾಡ್ದಂಗೆ ನಾಟಿಗಳಿಗೆ ರೋಡ್ ಚಿಕನ್ ಮೆಸ್ ಹಾಕೊಂಡು ರೋಡ್ ಮಾಡ್ದಂಗೆ ಮಾಡ್ಬಿಟ್ಟು ಆ ಲಾಸ್ಟ್ ಬಾತ್ರೂಮ್ ಇರೋ ಕಡೆ ಕೆಳಗಡೆ ಬಿಡ್ಕೋಬೇಕಾಯ್ತದೆ ನೀವು. ಸರಿ, ನಿಮಗೆ ಈಗ ಗಾಡಿಗಳು ನಿಲ್ಸ್ಕೊಳ್ಳೋಕ್ಕೆಲ್ಲ ಅನುಕೂಲ ಆಗ್ತದೆ. ಒಂದು ಸೈಡಿಂದ ನಾಟಿಗಳಿ ತೋಟಕ್ಕೆ ಹೋಗ್ತದೆ. ಸರಿ ಸರಿ ಸರ್, ನಾಟಿ ಕೋಳಿ ಸಾಕಕ್ಕೆ ಬಿತ್ತನೆಗೆ ನೀವೇ ತಳಿ ಕೊಡ್ಬೇಕು ಸರ್. ಶಿವಣ್ಣವರೇ, ನಮ್ಮ ರಾಮನಗರ ಜಿಲ್ಲೆಯವರಾಗಿರೋದ್ರಿಂದ ನೀವು ಖಂಡಿತ ನಾನೇ ಕೊಡ್ತೀನಿ. ನಮ್ಮ ರಾಮನಗರ ಜಿಲ್ಲೆಯವರು ಯಾರೇ ನಾಟಿ ಕೋಳಿ ಸಾಕಾಣಿಕೆ ಮಾಡೋ ಇಷ್ಟ ಇರೋರು ಮೊದಲೇ ಫೋನ್ ಮಾಡಿದ್ರೆ ನಾನು ತರೋ ದಿನ ಎಕ್ಸ್ಟ್ರಾ ತಂದು ಕೊಡ್ತಾ ಇದ್ದೀನಿ. ಹಾಗಾಗಿ ನೀವು ಸಾಕಾಣಿಕೆ ಮಾಡಿ ಕೋಳಿ ಚಿಂತೆ ಮಾಡೋಂಗಿಲ್ಲ. ನಾನು ಕೊಡೋ ಜವಾಬ್ದಾರಿ ನಂದು. ಸರಿ, ಜವಾಬ್ದಾರಿ ನಂದು, ಜಾಸ್ತಿ ಆದರೆ ತಗೊಳ್ಳೋ ಜವಾಬ್ದಾರಿನೂ ನಂದು. ಸರಿ ಶಂಕರಣ್ಣರೆ, ನಾಟಿ ಕೋಳಿ ಸಾಕಾಣಿಕೆ ಮಾಡೋಕ್ಕೆ ಈ ಜಾಗ ಏಳು ಮಾಡಿದಷ್ಟಂಥ ಜಾಗ ಸೂಪರ್ ಆಗಿದೆ. ಬಾಕ್ಸ್ ಥರ ಇದೆ, ನೀರಿದೆ, ಆಲ್ರೆಡಿ ಮನೆ ಕಟ್ಕೊಂಡಿದ್ದಾರೆ. ಶಿವಣ್ಣವ್ರು ಒರಿಜಿನಲ್ ನಾಟಿ ಕೋಳಿ ಸಾಕ್ತಾರೆ ಅಂತ ನನಗೆ ಭರವಸೆ ಬಂದಿದೆ. ತುಂಬ ಅವರು ಎನ್ಕರೇಜ್ ಆಗಿದ್ದಾರೆ. ಮತ್ತು ತಾಯಿ ಕೋಳಿನೇ ನನಗೆ ಕೊಡಿ, ಮರಿ ಮಾಡಿಸ್ಕೊಳ್ಳೋಕ್ಕೋಸ್ಕರ ಕೋಳಿ ಕೊಡಿ ಬಿತ್ತನೆಗೆ ಅಂತ ಕೇಳಿದರೆ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೊಡ್ತೀನಿ. ನಮ್ಮ ರೈತರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಾವಿರಗಟ್ಟಲೆ ನಾಟಿ ಕೋಳಿ ಸಾಕೋದು ಬದಲು ಕಮ್ಮಿ ಪ್ರಮಾಣದಲ್ಲಿ 100, 200, 300 ಸಾಕೊಂಡೋಗಿ, ಅದರಿಂದೇ ದಪ್ಪ ಅದನ್ನ ಮಾರಾಟ ಮಾಡಿ. ಯಾಕೆ ಅಂದರೆ ಅದು ಗರಿಕೆ, ಹುಳ, ಉಪ್ಟ ಎಲ್ಲ ತಿನ್ಕೊಂಡು ಬರ್ತದೆ. ಸಾವಿರಗಟ್ಟಲೆ ಸಾಕಿದ್ರೆ ಸೆಡ್ ಮಾಡಬೇಕಾಗುತ್ತೆ. ಸೆಡ್ಡಲ್ಲಿ ಸಾಕುವಂಥ ಕೋಳಿ ಬಿಸಿಲಲ್ಲಿ ಒಣಗೋದ್ರೆ ಸೊತ್ತೋಗುತ್ತೆ, ಮಳೆಯಲ್ಲಿ ನೆನೆಯೋಕ್ಕಾಗಲ್ಲ. ಅವು ಒರಿಜಿನಲ್ ನಾಟಿ ಕೋಳಿ ಆದರೆ ಬಿಸಿಲಲ್ಲಿ ನೋಡಿದ್ರು ಏನೂ ಆಗಲ್ಲ, ಮಳೆಯಲ್ಲಿ ನಿಂದರೂ ಏನೂ ಆಗಲ್ಲ. ಮತ್ತು ಸೆಡ್ಡಿಗೆ ಬಂಡವಾಳ ಇರಲ್ಲ. ಮತ್ತು ಒರಿಜಿನಾಲಿಟಿ ಅನ್ನೋದು ಏನಕ್ಕೋಸ್ಕರ ಅಂದರೆ, ಒರಿಜಿನಲ್ ರೀತಿಯಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಆ ಮನೆಯಲ್ಲಿ ಊಟ ಮಾಡಿ ರುಚಿ ನೋಡಿ ಹೇಗಿರುತ್ತೆ ಅಂತ. ಈಗ ಎಷ್ಟೋ ಜನ ರೋಡ್ಗಳಲ್ಲಿ ಮಾರ್ಕೋಯ್ತಾರೆ ನಾಟಿ ಕೋಳಿನ, ಅದನ್ನು ತೊಗೊಂಡೋಗಿ ಒಂದು ಕುಕ್ಕರ್ ಹೊಡೆದ್ರೆ ವಿಜಿಲ್, ಒಂದು ಕುಕ್ಕರ್ ಎರಡು ಕುಕ್ಕರ್ ವಿಜಿಲ್ ಹೊಡೆದ್ರೆ ಬೆಂದಾಗುತ್ತೆ. ಒಂದೂವರೆ ಕೆ ಜಿ ಕೋಳಿ ಇರುತ್ತೆ, ಎರಡು ವಿಜಿಲ್ ಬೆಂದಾಗುತ್ತೆ. ಒಂದೂವರೆ ಕೆ ಜಿ ನಾಟಿ ಕೋಳಿ, ಒರಿಜಿನಲ್ ನಾಟಿ ಕೋಳಿ ಮಿನಿಮಮ್ 3-4 ವಿಜಿಲ್ ಹೊಡೆಸ್ಬೇಕು. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು, ನ್ಯಾಚುರಲ್ಗೆ ಬೆಲೆ ಕೊಡಬೇಕು, ಪ್ರಾಮಾಣಿಕತೆಗೆ ಬೆಲೆ ಕೊಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿ ಕೋಳಿಯಿಂದನೇ ಮೊಟ್ಟೆ ಇಕ್ಕಿಸಿ ಮರಿ ಮಾಡಿಸಿ ಸಾಕಾಣಿಕೆ ಮಾಡಿದ್ರೆ ಏನಪ್ಪ ಉಪಯೋಗ ಅಂದರೆ, ಬಿಸಿಲಲ್ಲಿ ಒಣಗಿದ್ರೆ ಏನಾಗಲ್ಲ, ಮಳೆ ನಿಂದರೂ ಏನಾಗಲ್ಲ. ಅದು ಪ್ರಕೃತಿ ನಿಯಮ. ಪ್ರಕೃತಿ ನಿಯಮನ ಯಾರಿಂದಲೂ ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ, ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಪ್ರತಿಯೊಬ್ಬ ರೈತ ಬಾಂಧವರಿಗೆ ತಲುಪುವ ತನಕ ಶೇರ್ ಮಾಡಿ.
ನಮ್ಮ ಚಾನೆಲ್ ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.